ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಕ್ಸ್ ಭದ್ರ. ನಾನಿವತ್ತು ಒಂದು ಪೋಡಿ ಮಾಡುವ ಅಂತ ಇದ್ದೇನೆ. ನೋಡಿ ಆಲೂಗೆಡ್ಡೆ ಎಷ್ಟು ದೊಡ್ಡದಲ್ವಾ. ಇದರಲ್ಲಿ 1 ಕೆಜಿಗೆ 50 ಗ್ರಾಮ್, ಕಮ್ಮಿ ಅಲ್ಲ ಜಾಸ್ತಿ ಅಂತ ಗೊತ್ತಿಲ್ಲ, ಹೇಳಿದರು, ನೀನು ಕೇಳಲಿಲ್ಲ ಸರಿಗಟ್ಟು. ಈಗ ಇದು ಪೋಡಿ ಮಾಡುವ. ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ನಮಗೆ ಇಷ್ಟೆಲ್ಲ ಬೇಡ, ಸ್ವಲ್ಪ ಸಾಕು. ಒಂದು ನಾವು ಸ್ವಲ್ಪ ಜನ ಇರೋದಲ್ಲ, ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ. ಎಲ್ಲ ಮಾಡಿದರೆ ಯಾರು ತಿನ್ನೋದು? ಒಂದು 50 ಜನರಿಗೆ ಸಾಕಾಗ್ಬೋದು ಇದು. ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊಳ್ತಿದ್ದೇನೆ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇದು ಇನ್ನು ಕಟ್ ಮಾಡಿದರೆ ಆಯಿತು, ಸಿಪ್ಪೆ ಎಲ್ಲ ತೆಗಿಬೇಕಾಗಿಲ್ಲ. ನನ್ನ ಮಗ ಕಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ, ಕಟ್ ಮಾಡಲಿ. ನೋಡಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ತೆಳ್ಳಗೆ ಕಟ್ ಮಾಡ್ಕೊಳ್ತಿದ್ದಾನೆ. ಹಾಗೆ ನನಗೆ ಸ್ವಲ್ಪ ಅದು ಹಿಡಿಲಿಕ್ಕೇ ಕಷ್ಟ ಆಗ್ತದೆ, ದೊಡ್ಡದುಂಟಲ್ಲ, ಅದಕ್ಕೆ ಅವನ ಹತ್ರ ಹೇಳಿದೆ ಕಟ್ ಮಾಡಿ ಕೊಡು ಮಾರಯ್ಯ ಅಂತ. ಹಾಗೆ ನೋಡಿ ಈಗ ಇದಕ್ಕೆ ನಾವು ಕಡಲೆ ಹಿಟ್ಟು ತಗೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ಜರಡಿಯಲ್ಲಿ ಸೋಸ್ಕೊಳ್ಬೇಕು. ಜರಡಿಯಲ್ಲಿ ಚೆನ್ನಾಗಿ, ಅಂದರೆ ಗಂಟು ಇರುತ್ತಲ್ಲ, ಇಲ್ಲಾದರೆ ಕಲಸುವಾಗ ಗಂಟು ಗಂಟಾಗುತ್ತೆ. ಅದಕ್ಕೆ ನಾವು ಅದನ್ನು ಗಂಟಿಲ್ಲದ ಹಾಗೆ ಕಲಸ್ಕೊಳ್ಬೇಕಾದ್ರೆ ಫಸ್ಟಿಗೆ ಅದನ್ನು ಜರಡಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಜರಡಿ ಮಾಡಿಕೊಂಡು ಇದನ್ನು ಕಲಸಿಕೊಳ್ಳೋಣ. ನೋಡಿ ಈಗ ಸ್ಲೈಸಾಗಿ ಇಷ್ಟು ಕಟ್ ಮಾಡಿದ್ದೀನಿ, ಮಾಡಿಕೊಟ್ಟ. ನೋಡಿ ದೊಡ್ಡದು ಸಣ್ಣದು ಇಷ್ಟು ಕಟ್ ಮಾಡಿದ್ದೀನಿ, ಸಾಕು, ತುಂಬ ಬೇಡ. ಈಗ ಇದು ಸೋಸಿದಂಥ ಹಿಟ್ಟಿಗೆ ನಾವೀಗ ಅರಶಿಣ ಹಾಕ್ಕೊಳ್ಬೇಕು. ಸ್ವಲ್ಪ ಅರಶಿಣ ಹಾಕ್ಕೊಳ್ಳೋಣ, 1 ಕಾಲು ಟೀಸ್ಪೂನಷ್ಟು ಅರಶಿಣ ಹಾಕ್ಕೊಳ್ಳೋಣ. ಇದಕ್ಕೆ 1 ಕಾಲು ಟೀಸ್ಪೂನ್ ಮೆಣಸಿನ ಪೌಡ್ರು, ಹಾಗೆ 1 ಕಾಲು ಟೀಸ್ಪೂನ್ ಓಮ್ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಲಸಿದಂಥ ಇಂಗನ್ನು ಸೇರಿಸಿ ಕಲಸಿಕೊಳ್ಬೇಕು. ನಾವು ಇಂಗನ್ನು ಸೇರಿಸಿ ಇದಕ್ಕೆ ನಾವು ಅದನ್ನು ಕಲಸಿಕೊಳ್ಳೋದು. ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನಾವು ದಿಢೀರಿಂತ ಮಾಡುವಾಗ ಈ ರೀತಿ ಮಾಡಿಕೊಳ್ತೇವೆ, ಇಲ್ಲದಿದ್ದರೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಮತ್ತು ಅದಕ್ಕೆ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ರುಬ್ಬಿಕೊಳ್ತೇವೆ. ರುಬ್ಬಿಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ದಿಢೀರಂತ ಮಾಡುವಾಗ ಕಡಲೆ ಹಿಟ್ಟಿಗೆ ಮೆಣಸಿನ ಹುಡಿ ಮತ್ತು ಇದೆಲ್ಲ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ತೆಳುವಾದರೆ ಸಾಕು, ತುಂಬ ಆಯ್ತಲ್ಲ, ತುಂಬ ಚೆನ್ನಾಗಿ ಬಂತಲ್ಲ. ಇಷ್ಟು ತೆಳ್ಳಗೆ ಮಾಡಬೇಕು. ಇನ್ನು ಇದು ಆಲೂಗೆಡ್ಡೆನ ಅದ್ದುವಾಗ ಕೂಡ ಹಾಗೆ, ನಾವು ತುಂಬ ದಪ್ಪ ದಪ್ಪ ಇದ್ದರೆ ಚೆಂದ ಆಗೋದಿಲ್ಲ. ಅದು ಹಿಟ್ಟು ತುಂಬ ತೆಳ್ಳೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಇಷ್ಟಾಗಬೇಕು. ಇದಕ್ಕೀಗ ಆಲೂಗೆಡ್ಡೆನ ಅದ್ದಬೇಕು. ನೋಡಿ ತುಂಬ ಚೆನ್ನಾಗಿ ಆಚೆ ಈಚೆ ಮಾಡಿ ಅದನ್ನು ನಾವು ತುಂಬ ದಪ್ಪ ಇರಬಾರ್ದು. ನೋಡಿ ಈ ರೀತಿ ಅದ್ದಬೇಕು, ಅದ್ದಿ ಹಾಕಬೇಕು. ನೋಡಿ ತೆಳ್ಳನೆ ಸರಿ ತೆಳ್ಳ ನಡೆದಿದ್ದಲ್ಲ, ಹಾಗೆ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಈ ರೀತಿ ಅದನ್ನು ನಾವು ಹಾಕಿದ ಮೇಲೆ ಆಗಲೇ ಮುಟ್ಟಬಾರ್ದು, ಅಂದರೆ ಸಟಗದಲ್ಲಿ ನಾವು ಅದನ್ನು ಮುಟ್ಟಬಾರ್ದು. ಮತ್ತು ಅದು ಸ್ವಲ್ಪ ತಳ ಬಿಟ್ಟು ಬರಬೇಕು. ತಳ ಬಿಟ್ಟು ಬಂದಮೇಲೆ ನಾವು ಅದನ್ನು ಮಚ್ಚಿ ಹಾಕಬೇಕು. ಮತ್ತು ಒಂದೆರಡು ಮೂರು ಹಾಕ್ಬೋದು, ಇನ್ನೊಂದು ಹಾಕ್ಕೊಳ್ತೇನೆ. ಹಾಗೆ ಒಂದೆರಡು ಮೂರು ಒಟ್ಟಿಗೆ ಕಾಯಿಸ್ಕೊಳ್ಳಿಕ್ಕಾಗುತ್ತೆ. ಮತ್ತು ಮಚ್ಚಾಕಿ ಒಂದೊಂದನೆ ಕಾದ ನಂತರ ಒಂದೊಂದನೆ ತೆಕ್ಕೊಳ್ಬೋದು. ನೋಡಿ ಆ ರೀತಿ ತೆಳ್ಳನೆ ನಾವು ಕೋಟಿಂಗ್ ಕೊಡಬೇಕು. ಅದಕ್ಕೆ ತುಂಬ ದಪ್ಪ ಹಿಡಿದ್ರೆ ತುಂಬ ಟೇಸ್ಟಿಯಾಗಿರೋದಿಲ್ಲ, ತುಂಬ ಚೆನ್ನಾಗಿ ಬರೋದಿಲ್ಲ. ಅದು ಈ ತೆಳ್ಳನೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಬಿಂದು ಹಲ್ವದಾಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಖಾರ ಮತ್ತು ನಾವು ಇದು ಅದಕ್ಕೆ ಓಮ್ ಕಾಳೆಲ್ಲ ಹಾಕಿದ್ದೇವಲ್ಲ,
ಅದರ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡಿ ಮಾಡಿ ಎಲ್ಲರಿಗೂ ಮಾಡಲಿಕ್ಕೆ ಗೊತ್ತಿರುತ್ತೆ, ಆದರೆ ಈಗಿನ ಮಕ್ಕಳಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೂ ಅವರು ಕೂಡ ನೋಡಿ ಮಾಡಬಹುದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನಂದರೆ ಆಲೂಗೆಡ್ಡೆ ದೊಡ್ಡದಿತ್ತು, ಅದನ್ನು ಅಷ್ಟೇ ದೊಡ್ಡದು ಕಟ್ ಮಾಡ್ಕೊಳ್ಳಿಲ್ಲ, ತುದಿ ಮಾತ್ರ ಕಟ್ ಮಾಡ್ಕೊಂಡದ್ದಾಗೆ, ಮತ್ತು ಮಧ್ಯದಲ್ಲೆಲ್ಲ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೇನೆ. ಎಷ್ಟು ತುಂಬ ಎಲ್ಲ ಎಂತಕ್ಕೆ ಅಲ್ವಾ, ಅದಕ್ಕೆ ದೊಡ್ಡ ದೊಡ್ಡದದು ಕಾಯಿಸ್ಲಿಕ್ಕೇನು ಕಷ್ಟ, ಸುಮ್ಮನೆ ಅಷ್ಟು ದೊಡ್ಡ ಅಪ್ಪಳದಷ್ಟು ದೊಡ್ಡದು ಎಂತಕ್ಕೆ, ಅದಕ್ಕೆ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೇನೆ ನೋಡಿ. ತುಂಬ ಚೆನ್ನಾಗಿ ಬಂದಿದ್ದಲ್ಲ, ಈಗ ಎಲ್ಲ ಮಾಡಿಕೊಂಡಾಯಿತು ನೋಡಿ. ಎಲ್ಲ ಇದು ಸಣ್ಣ ಸಣ್ಣದು ನೋಡಿ, ಈ ರೀತಿ ಚೌಕಾಕಾರವಾಗಿ ಮಾಡಿದ್ದೇನೆ ಒಂದು ನೋಡಿ. ತುಂಬ ಚೆನ್ನಾಗಿದ್ದಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಾಡಿಕೊಳ್ಳಿ. ಈಗೆಲ್ಲ ಮಾಡಿ ಆಯಿತು, ತೆಗೆದುಕೊಳ್ಳೋಣ ನೋಡಿ. ಕಾದಿದೆಲ್ಲ, ತುಂಬ ಚೆನ್ನಾಗಿದೆಲ್ಲ. ನಾವಿದಕ್ಕೆ ಸೋಡಾ ಪುಡಿ ಅಂತ ಹಾಕಲಿಲ್ಲ, ಆದರೂ ಉಬ್ಬಿ ಬಂದಿದ್ದೆ ನೋಡಿ. ಸೋಡಾ ಪುಡಿ ಅಗತ್ಯ ಬೀಳೋದಿಲ್ಲ ನೋಡಿ. ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.